ನಮಸ್ಕಾರ ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಓಂ ಗುರುಭ್ಯೋ ನಮಃ. ನಾನಿವತ್ತು ನಿಮ್ಗೆಲ್ಲ ತುಲಾ ರಾಶಿಯ ಭವಿಷ್ಯವಾಣಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇ ತಿಂಗಳ 2019 ಅಂದ್ರೆ ಮಾಸ ಭವಿಷ್ಯ. ಈ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ಒಟ್ಟು 5 ಗ್ರಹಗಳ ರಾಶಿ ಪರಿವರ್ತನೆ ಇದೆ. ರಾಶಿಗಳನ್ನ ಸಂಚಾರ ಮಾಡ್ತಾ ಇದೆ ಗ್ರಹಗಳು. ಈ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಾನೀಗ ನಿಮ್ಗೆಲ್ಲ ಭವಿಷ್ಯವಾಣಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ರಾಶ್ಯಾಧಿಪತಿ ಶುಕ್ರನು ಮೀನ ರಾಶಿಯಿಂದ ಮೇಷ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದೆ. 10/5/2019 ರಾಶ್ಯಾಧಿಪತಿ ರಾಶಿಯನ್ನೇ ನೋಡ್ತಾ ಇರೋದ್ರಿಂದ ನಿಮ್ಗೆ ಏನೇ ಕಷ್ಟಗಳು ಬಂದ್ರೂ ಗೆಲ್ಲುವಂತಹ ಶಕ್ತಿ, ಧೈರ್ಯ, ಶತ್ರುಗಳನ್ನ ಎದುರಿಸುವಂತದ್ದು, ಪರಾಕ್ರಮ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಸುಖ ಅನ್ನೋದು ವೃದ್ಧಿ ಆಗುತ್ತೆ. ಇದೆಲ್ಲ ಈ ತಿಂಗಳಲ್ಲಿ ಆಗುವಂತ ಚಾನ್ಸಸ್ ಇದೆ. ಬುಧದೇವರು 18/5/2019 ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಧನ ಲಾಭ, ಹೊಸ ಕೆಲಸಗಳು ಸಿಗುವಂತದ್ದು, ನಿಮ್ಮ ಕೆಲಸಗಳಲ್ಲಿ ಪ್ರಮೋಷನ್ ಸಿಗುವಂತದ್ದು, ನಿಮ್ಗೆ ಇನ್ಕಮ್ ಜಾಸ್ತಿ ಆಗುವಂತದ್ದು. ಯಾರ್ಯಾರು ಮೀಡಿಯಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದೀರಿ, ಅವ್ರಿಗೆಲ್ಲ ಹಣ ಅಭಿವೃದ್ಧಿ ಆಗುತ್ತೆ. ವಿದೇಶದಲ್ಲಿ ಕೆಲಸ ಮಾಡ್ತಾ ಇರೋ ಪಾಶ್ಚಿಮಾತ್ಯ ದೇಶಗಳು, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದೀರೋ ಅವ್ರಿಗೂ ಸಹ ವಿದೇಶಿಯರಿಂದ ಹಣ ಹೆಚ್ಚಿಗೆ ಆಗುವಂತದ್ದು ಸಾಧ್ಯತೆ ಉಂಟು. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂದ್ರೆ ನಮ್ಮ ದೇಶದ ವಸ್ತುಗಳನ್ನ ಪರದೇಶಕ್ಕೆ ಕಳಿಸುವಂಥದ್ದು, ಪರದೇಶದ ವಸ್ತುಗಳನ್ನ ನಮ್ಮ ದೇಶಕ್ಕೆ ಕೊಂಡ್ಕೊಳ್ಳುವಂತವ್ರಿಗೂ ಸಹ ಹಣಕಾಸಿನ ಅಭಿವೃದ್ಧಿ ಅನ್ನೋದು ಆಗುತ್ತದೆ. ಆಮೇಲೆ 15/5/2019 ರವಿ ಗ್ರಹನು ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಶತ್ರುಗಳ ಜೊತೆಗೆ ಜಗಳಗಳು, ನಿಮ್ಮ ಪತ್ನಿಯ ಜೊತೆಗೆ ಜಗಳಗಳಾಗುವಂತ ಚಾನ್ಸಸ್ ಇರುತ್ತೆ. 15 ಮೇ ಮೇಲೆ ಫೈಲ್ಸ್ ಆಗುವಂಥದ್ದು, ಕಣ್ಣಿನ ನೋವುಗಳಾಗುವಂಥದ್ದು. ಯಾರ್ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದೀರಿ, ಸರ್ಕಾರಿ ವರ್ಕರ್ಸ್, ಗೌರ್ಮೆಂಟ್ ಎಂಪ್ಲಾಯೀಸ್, ಅವ್ರಿಗೆ ಹೈಯರ್ ಅಥಾರಿಟೀಸ್ ಇಂದ ಏನಾದರೂ ಒಂದು ಕಿರುಕುಳಗಳು. ಯಾರ್ಯಾರು ಹಳ್ಳಿಗಳಲ್ಲಿದ್ದೀರಿ, ಅವ್ರಿಗೆ ಸರ್ಕಾರದ ಕೆಲಸಗಳು ಆಗದೆ ಇರುವಂಥದ್ದು, ಏನೋ ಒಂದು ಎಕ್ಸಾಂಪಲ್ ಅದೇ, ಏನೋ ರೇಷನ್ ಕಾರ್ಡ್ ಮಾಡಿಸ್ಬೇಕು, ಏನೋ ಗೌರ್ಮೆಂಟ್ ಇಂದ ಏನೋ ಸೈನ್ಗಳು ತಗೋಬೇಕು, ಪೊಲಿಟಿಷಿಯನ್ಸ್ನ ನೀವು ಮೀಟ್ ಮಾಡಬೇಕು, ಮೀಟ್ ಆಗೋಕ್ಕಾಗಲ್ಲ. ರಾಜಕೀಯ ವ್ಯಕ್ತಿಗಳಿಗೆ ಗೆಲುವು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಆ ತರ ತೊಂದರೆಗಳು ಈ ತಿಂಗಳಲ್ಲಿ ಆಗುವಂತ ಚಾನ್ಸಸ್ ಇದೆ. ಈ ತಿಂಗಳಲ್ಲಿ ಗುರುಶಾಪ 7/5/2019 ವೃಷಭ ರಾಶಿಯಿಂದ ಮಂಗಳನು ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಗುರುಶಾಪಗಳಿಂದ ದೂರ ಇರಬೇಕು. ಗುರುಶಾಪ ಅಷ್ಟು ಒಳ್ಳೇದಲ್ಲ, ಯಾಕೆಂದ್ರೆ ನಿಮಗೂ ಮತ್ತು ಗುರುಗಳಿಗೂ ಆಗದೆ ಇರುವಂತ ಪರಿಸ್ಥಿತಿಗಳು. ನಿಮ್ಮ ತಂದೆಗೆ ಕಷ್ಟಗಳ ಕಾಲ. ಯಾರ್ಯಾರು ಶೇರ್ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅವರೆಲ್ಲ ಸ್ವಲ್ಪ ಹುಷಾರಾಗಿ ಮಾಡಿ. ರಕ್ತದ ಒತ್ತಡಗಳಾಗುವಂಥದ್ದು, ಅನ್ನೆಸೆಸರಿ ಟ್ರಾವೆಲ್ಸ್, ನಿಮ್ಗೆ ಇಷ್ಟನೇ ಇರಲ್ಲ ಟ್ರಾವೆಲ್ ಮಾಡ್ತೀರಿ, ಅದರಿಂದ ಕಷ್ಟಗಳು. ಆಪರೇಷನ್ಗಳಾದ್ರೆ ಅದರಿಂದ ತೊಂದರೆಗಳು, ಅದು ಸಕ್ಸಸ್ ಆಗದೆ ಇರುವಂಥದ್ದು. ಇದನ್ನೆಲ್ಲ ನೀವು ಈ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಈ ತಿಂಗಳಲ್ಲಿ ಸ್ತ್ರೀಯ ಜೊತೆಗೆ ವಾದ ವಿವಾದಗಳು ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವುದೇ ಸ್ತ್ರೀಯ ಜೊತೆಗೆ ನೀವು ಜಗಳಕ್ಕೆ ಹೋಗ್ಬೇಡಿ, ವಾದ ವಿವಾದಕ್ಕೆ ನಿಂತ್ಕೋಬೇಡಿ. ಜನನೇಂದ್ರಿಯ ಸಂಬಂಧದ ರೋಗಗಳು, ಯಾರ್ಯಾರು ಫಿಲಂ ಇಂಡಸ್ಟ್ರಿನಲ್ಲಿ ಇದ್ದೀರಿ, ಫ್ಯಾಷನ್ ಡಿಸೈನ್ ಕಂಪನಿಗಳಲ್ಲಿದ್ದೀರಿ, ಸುಂದರವಾದ ಉಡುಪುಗಳನ್ನ ತಯಾರಿಸುವಂತವರು, ಬಟ್ಟೆ ಅಂಗಡಿಯ ವ್ಯಾಪಾರರು, ಯಾರ್ಯಾರು ಚಿನ್ನದ ವ್ಯಾಪಾರಿಗಳಿದ್ದೀರಿ, ಅವ್ರಿಗೆಲ್ಲ ಅಷ್ಟು ಒಳ್ಳೆ ಸಮಯ ಅಲ್ಲ. ಫಿಲಂ ಇಂಡಸ್ಟ್ರಿ ಅಂದ್ರೆ ಬರೀ ಆಕ್ಟರ್ಸ್ ಅಂತಾನೆ ಅಲ್ಲ, ಮೇಕಪ್ಪರ್ಸ್ ಇರ್ಬೋದು, ಫೋಟೋಗ್ರಾಫರ್ಸ್ ಇರ್ಬೋದು, ಇನ್ನ ಸೈಡ್ ಆಕ್ಟರ್ಸ್ ಇರ್ಬೋದು, ಧಾರಾವಾಹಿಗಳಲ್ಲಿ ಆಕ್ಟಿಂಗ್ ಮಾಡ್ತಾ ಇರುವಂತವ್ರಿಗೂ ಸಹ ತೊಂದರೆಗಳು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ. ಅದಕ್ಕೆ ಯಾವುದೇ ಸ್ತ್ರೀಯ ಜೊತೆಗೆ ವಾದ ವಿವಾದಗಳನ್ನ ಇಟ್ಕೋಬೇಡಿ. ಅದರಿಂದನೂ ಸಹ ಕಳ್ಕೊಳ್ಳುವಂಥದ್ದು, ತೊಂದರೆಗಳಾಗುವಂಥದ್ದು, ಇದೆಲ್ಲ ಸಾಧ್ಯತೆಗಳುಂಟು. ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಮಾನಸಿಕ ವ್ಯಥೆ ಮತ್ತೆ ಸಡನ್ ಆಗಿ ಲಾಭನೂ ಸಹ ಆಗುವಂತ ಚಾನ್ಸಸ್ ಇರುತ್ತೆ. ರೈತರುಗಳಿಗೂ ಸಹ ಸ್ವಲ್ಪ ಅನುಕೂಲಗಳು ಈ ತಿಂಗಳಲ್ಲಿ ನಿಮಗೆ ಆಗುತ್ತೆ. ಇವಾಗ ಇದೇ ತಿಂಗಳಲ್ಲಿ 29/5/2019 ಹನುಮ ಜಯಂತಿ ಇದೆ. ಈ ತಿಂಗಳಲ್ಲಿ ನೀವೆಲ್ಲ ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ಹನುಮಂತನ ದೇವಸ್ಥಾನಕ್ಕೆ ಹನುಮ ಜಯಂತಿಯ ದಿನ ನೀವೆಲ್ಲ 9 ಲಾಡುಗಳು, ಬೂಂದಿಯ ಲಾಡುಗಳು ತಗೊಂಡೋಗಿ
ದೇವರಿಗೆ ಭೋಗವನ್ನು ಇಟ್ಟರೆ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಗ್ರಹಗಳ ಸಂಚಾರದ ಏನೇ ತೊಂದರೆಗಳಾಗುತ್ತೋ ಅದು ತಪ್ಪುತ್ತೆ. ಹನುಮ ಜಯಂತಿ ಬರೋಕಿನ ಮುಂಚೆನೆ ಮಂಗಳ ಮಂಗಳವಾರ ನೀವು ಹನುಮ ಹನುಮಂತನ ದೇವಸ್ಥಾನ ಎಲ್ಲೇ ಇರಲಿ, ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿ ಮಂಗಳ ಮಂಗಳವಾರ ಹೋಗಿ 21 ಸಲ ನಾನು ಹೇಳುವ ಮಂತ್ರವನ್ನ ಜಪ ಮಾಡಬೇಕು. ನಾನೀಗ ನಿಮಗೆ ಮಂತ್ರ ಹೇಳ್ಕೊಡ್ತೀನಿ, ಆ ಮಂತ್ರವನ್ನ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ. 2 ಸಲ ಮಂತ್ರವನ್ನ ಹೇಳ್ತೀನಿ, ನಿಮಗೆ ಅರ್ಥ ಆಗ್ಬೋದು. ನೋಡಿ ಮಂತ್ರ ಹೇಳ್ತೀನಿ. ಓಂ ನಮೋ ಭಗವತೆ ಪಂಚವದನಾಯ ಪೂರ್ವಕಪಿ ಮುಖೆ ಸಕಲ ಶತ್ರು ಸಂಹಾರಾಯ ಸ್ವಾಹ. ಈ ಮಂತ್ರ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಂ ನಮೋ ಭಗವತೆ ಪಂಚವದನಾಯ ಪೂರ್ವಕಪಿ ಮುಖೆ ಸಕಲ ಶತ್ರು ಸಂಹಾರಾಯ ಸ್ವಾಹ. ಈ ಮಂತ್ರವನ್ನ ನೀವು 21 ಸಲ ಮಂಗಳ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಂತ್ರವನ್ನು ಜಪ ಮಾಡಿ ನಿಮಗೆಲ್ಲ ಕಷ್ಟಗಳಿಂದ ದೂರ ಆಗ್ತೀರಿ. ಸರ್ವಜನೋ ಸುಖಿನೋ ಭವಂತು. ಎಲ್ಲರೂ ಸಹ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ನಾನು ಹಾಕುವಂಥ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಗ್ರೂಪ್ನಲ್ಲಿ ಇದ್ರೆ ಶೇರ್ ಮಾಡಿ. ಇದು ಜ್ಯೋತಿಷ್ಯ ವಿಚಾರ, ನಿಮಗೆ ನವಗ್ರಹಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ನಾನೀಗ ಗ್ರಹಗಳ ಸಂಚಾರದ ಮೇಲೆ ನಿಮಗೆ ಭವಿಷ್ಯವನ್ನು ಹೇಳಿದ್ದೀನಿ. ನಿಮಗೆ ದಶಾಭುಕ್ತಿಗಳ ಅನುಸಾರ ಭವಿಷ್ಯ ಹೇಳಬೇಕು ಅಂದರೆ ನಿಮ್ಮ ಜನ್ಮ ಪತ್ರಿಕೆ ಬೇಕು. ಜನ್ಮ ಪತ್ರಿಕೆ ಇಲ್ಲ ಅಂದರೆ ನಿಮ್ಮ ಜನ್ಮ ತಾರೀಕು, ಜನ್ಮ ಸಮಯ, ಜನ್ಮ ಸ್ಥಳವನ್ನು ಕಮೆಂಟ್ ಮಾಡಿ ನಾವು ಅದಕ್ಕೆ ಉತ್ತರಿಸ್ತೀವಿ. ನಮಗೆ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ ಗುರುಜಿ, ಹಳ್ಳಿಲಿ ಹುಟ್ಟಿದ್ದೀವಿ, ನಮಗೆ ಜನ್ಮ ಸಮಯ ಗೊತ್ತಿಲ್ಲ ಅಂದರೆ ಕೈಯಲ್ಲಿರುವಂಥ ರೇಖೆಗಳು, ಇದನ್ನು ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತಾರೆ. ಕೈಯಲ್ಲಿರುವ ರೇಖೆಗಳನ್ನು ನೋಡಿ ನಿಮ್ಮ ಭವಿಷ್ಯವನ್ನು ತಿಳಿಸ್ತೀವಿ. ನಿಮ್ಮ ಕೈಯಲ್ಲಿರೋ ರೇಖೆಗಳು ಸ್ಪಷ್ಟವಾಗಿ ಕಾಣದೇ ಇದ್ರೆ ನಿಮ್ಮ ಮುಖದಲ್ಲಿರುವಂತಹ ಕಣ್ಣು, ಮೂಗು, ಬಾಯಿ, ಕಿವಿ, ಇದನ್ನ ಮುಖ ಸಾಮುದ್ರಿಕ ಶಾಸ್ತ್ರ ಅಂತೀವಿ. ಇದ್ರ ಮುಖಾಂತರ ಸಹ ನಿಮ್ಮ ಭವಿಷ್ಯವನ್ನು ನಾವು ತಿಳಿಸ್ಕೊಡಲು ಸಾಧ್ಯವಾಗುತ್ತೆ. ಧನ್ಯವಾದಗಳು.